ಜೀವನಾಡಿ, KSRTC, BMTC ಮತ್ತು ಆಂಬ್ಯುಲೆನ್ಸ್ಗಳು, ಈ ಮೂರುಗಳಿಗೆ ಇನ್ಶೂರೆನ್ಸೇ ಇಲ್ಲ ಅಂದರೆ ನೀವು ನಂಬ್ತೀರಾ? ಆದರೆ ನಂಬಲೇಬೇಕು. ನಮ್ಮ ಹಿಂದೆ ನೀವು ಆಲ್ರೆಡಿ ನೋಡ್ತಿರ್ಬೋದು, ಲಕ್ಷಾಂತರ ಮಂದಿ ಓಡಾಡುವಂತಹ ಬಸ್ KSRTC, BMTC ಬಸ್ಗಳು, ಮತ್ತು ಆಂಬ್ಯುಲೆನ್ಸ್ನಲ್ಲಿ ಆಂಬ್ಯುಲೆನ್ಸ್ನ ಜೀವನಾಡಿ ಅಂತಲೇ ಕರೀತಾರೆ. ಏಕೆಂದರೆ ಜನರ ಜೀವ ಉಳಿಸುವಂತಹ ಒಂದು ಮಹತ್ವದ ಕಾರ್ಯ ಮಾಡ್ತಿರುತ್ತೆ. ಅದೇ ರೀತಿ ತಮ್ಮ BMTC-ನೂ ಅಷ್ಟೇ, ಸಾಮಾನ್ಯ ಜನರು ಹೋಗಿ ಬರೋದಕ್ಕೆ ಯೂಸ್ ಮಾಡುವಂತಹ ಸಾಮಾನ್ಯವಾದಂತಹ, ಏಕೆಂದರೆ ಜನಗಳಿಗೆ ಕೈಗೆಟುಕುವಂತಹ ದರದಲ್ಲಿ ಸಿಗುವಂಥದ್ದಕ್ಕೆ ಒಂದು KSRTC ಮತ್ತು BMTC ಎರಡು ಬಸ್ಗಳು. ಆದರೆ ಈ ಎರಡು ಬಸ್ಗಳಿಗೆ ಯಾವುದೇ ರೀತಿಯ ಇನ್ಶೂರೆನ್ಸ್ ಇಲ್ಲ. ಇನ್ ಕೇಸ್ ಏನಾದರೂ ಅಪಘಾತಗಳಾದರೂ ಕೂಡ ಈ ಬಸ್ಗಳಿಗೆ ಯಾವುದೇ ರೀತಿ ಗ್ಯಾರಂಟಿಗಳಿಲ್ಲ. ಇದು ನಾವು ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಒಂದು ಆ್ಯಪ್ ಮುಖಾಂತರ ಇದಕ್ಕೆ ಇನ್ಶೂರೆನ್ಸ್ ಇದೆಯಾ, ಇದಕ್ಕೇನಾದರೂ ಕ್ಲೈಮ್ ಆಗಿದೆಯಾ, ಅಥವಾ ಇನ್ಶೂರೆನ್ಸ್ ಆಗಿಲ್ಲದೆ ಏನಾದರೂ ಬ್ಯಾನ್ ಆಗಿದೆಯಾ ಅಂಥೇಳಿ ನೋಡಿದ್ವಿ. ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾವು ಏನು ಬಸ್ ನಂಬರ್ ನೀವು ಹಾಕಿದ್ದೀವಿ, ನೀವು ಇದನ್ನು ಅಬ್ಸರ್ವ್ ಕೂಡ ಮಾಡ್ಬೋದು. KA0F4861 ಅಂಥೇಳಿ ಇದನ್ನ ರಿಯಾಲಿಟಿ ಚೆಕ್ ಮಾಡಿದಾಗ ನೋಡಿ, ರಿನ್ಯೂ ಅಂದರೆ ಇನ್ಶೂರೆನ್ಸ್ನ ಇನ್ನು ರಿನ್ಯೂ ಮಾಡಬೇಕು. ಇನ್ ಕೇಸ್ ರಿನ್ಯೂ ಆಗದೆ ಹೋದರೆ ಇನ್ಶೂರೆನ್ಸ್ ಯಾವುದೇ ರೀತಿ ಕ್ಲೈಮ್ ಆಗೋದಿಲ್ಲ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದಕ್ಕೆ ಹೆಚ್ಚಿತ್ತು ಗಮನ ತೆಗೆದುಕೊಳ್ಬೇಕು. ಇದೇ ರೀತಿ ಅಲ್ಲ, KSRTC ಮಾಡಿದ್ದೀವಿ, ಆ್ಯಂಬುಲೆನ್ಸ್ಗಳದ್ದು ಮಾಡಿದ್ದೀವಿ, ಇದೇ ರೀತಿ ಒಂದು ಏನಿಲ್ಲ ಅಂದರೂ 1000 ಸಿಗುತ್ತೆ. ಏನಿಲ್ಲ ಅಂದರೂ ಒಂದು ಬಸ್ಸುಗಳಿಗೆ ಒಂದು ಇನ್ಶೂರೆನ್ಸ್ ಇಲ್ಲದೆ ಹೋದರೆ, ಒಂದು ಗಾಡಿ ಲೈಸೆನ್ಸ್ ಅಂದರೆ ಒಂದು ಗಾಡಿಗೆ ಲೈಸೆನ್ಸ್ ಇಲ್ಲದೆ ಹೋದ್ರೇ ಸರ್ಕಾರ ಅಷ್ಟು ಕ್ವೆಶನ್ ಮಾಡುವಂಥದ್ದು. ನಿಮ್ಮದೇ ಆದಂತಹ ಒಂದು ಸರ್ಕಾರಿ ಬಸ್ಗಳು, BMTC ಬಸ್ಗಳು ನಿಮ್ಮ ಒಂದು ನಿಯೋಜನೆಯಲ್ಲೇ ಇರುತ್ತೆ, ನೀವೇ ನಿಮ್ಮ ರೂಲ್ಸ್ಗಳನ್ನೇ ಫಾಲೋ ಮಾಡದೆ ಹೋದರೆ ಹೇಗೆ? ಯಾಕಂದರೆ ಆ್ಯಂಬುಲೆನ್ಸ್ ಅನ್ನೋದು ಒಂದು ಜೀವನಾಡಿ, ಜನಗಳನ್ನ ಜೀವ ಉಳಿಸುವಂಥದ್ದು. ಇನ್ ಕೇಸ್ ಅದಕ್ಕೇನಾದರೂ ಆದರೆ BMTC ಬಸ್, ಸಾವಿರಾರು ಜನ ಓಡಾಡ್ತಾರೆ ದಿನಕ್ಕೆ. ಏನಿಲ್ಲ ಅಂದರೂ ಒಂದು ಬಸ್ನಲ್ಲಿ ಬರೀ 1 ಗಂಟೆಗೆ 50-60 ಜನ ಕೂತ್ಕೊಳ್ತಾರೆ ಒಂದು ಕ್ಷಣಕದಲ್ಲಿ. ಅಂಥ ಬಸ್ಗಳಿಗೇನಾದರೂ ಆದರೆ ಇದ್ರ ಬಗ್ಗೆ ಗಮನ ಹರಿಸೋದು ಅಧಿಕಾರಿಗಳ ಒಂದು ಆಯಾ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಮುಖ್ಯವಾದ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಇನ್ಶೂರೆನ್ಸ್ ಕ್ಲೈಮ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಇವಾಗ ಜನಗಳಿಗೆ ರೂಲ್ಸ್ ಹೇಳುವಂತಹ ನೀವುಗಳೇ ಈ ಥರ ರೂಲ್ಸ್ಗಳನ್ನ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಜನಗಳು ಎಲ್ಲಿಗೆ ಹೋಗಬೇಕು? ನಿಮ್ಗಳನ್ನ ಕ್ವೆಶನ್ ಮಾಡುವಂಥವ್ರು ಯಾರು ಯಾರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲೇ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಮಮತಾಶ್ರೀ, ಕರ್ನಾಟಕ TV, ಬೆಂಗಳೂರು.